ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವೀಕ್ಷಕರ ಇವತ್ತು ಮಹಾರಾಷ್ಟ್ರೀಯನ್ ಸ್ಟೈಲ್ ಮೀಸಳಾವು ರೆಸಿಪಿ ಯಾವ ರೀತಿ ಮಾಡಬೇಕಂತ ತೋರಿಸ್ತೀನಿ ತುಂಬಾ ರುಚಿಕರವಾಗಿರುತ್ತೆ ಸ್ನೇಹಿತರೆ ತುಂಬಾ ಟೇಸ್ಟಿಯಾದ ಮೀಸಲಾಳಪ ರೆಸಿಪಿ ನಿನ್ನೂ ಕೂಡ ನೋಡಿಕೊಂಡು ಮನೇಲಿ ಮಾಡ್ಕೋಬೋದು ಹಾಗೆ ಕೂಡ ಈಸಿಯಾಗಿ ಮಾಡ್ಕೋಬೋದು ವೀಕ್ಷಕರೇ ಹೊರಗಡೆ ತಿನ್ನೋದಕ್ಕಿಂತ ಈ ರೀತಿ ಮೀಸಲಾಪ ಮನೆಯಲ್ಲಿ ಮಾಡ್ಕೊಂಡು ನೀವೂ ಕೂಡ ರುಚಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೇ ಸೂಪರ್ ಆಗಿರುವಂಥ ಮೀಸಳಾವು ರೆಸಿಪಿ ತೋರಿಸ್ತೀನಿ ಹೋಗಿ ನೋಡ್ಕೊಂಡು ಬರೋಣ ಈಗ ನೋಡ್ಬೋದು ಸ್ನೇಹಿತರೆ ಅದಕ್ಕೆಲ್ಲ ಏನೆಲ್ಲ ಬೇಕಂತ ನಾನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನೋಡ್ಬೋದು ಸ್ನೇಹಿತರೆ ಮೊಳಕೆ ಬಂದಿರೋ ಕಾಳು ತೊಂಡಿದ್ದೀನಿ ಹಾಗೆ ಒಂದು ದಪ್ಪ ಗಾತ್ರದ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಾಗೆ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲೆ ಎಲೆ ಸ್ವಲ್ಪ ಲವಂಗ ಮೆಣಸು ಎಲ್ಲನೂ ಕೂಡ ತೊಗೊಂಡಿದ್ದೀನಿ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ನೋಡ್ಬೋದು ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಅದರೊಳಗಡೆ ಎಣ್ಣೆ ಹಾಕ್ಕೊಳ್ತೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆ ಬಿಸಿ ಆಯ್ತು ಅಂದಾಗ ನಾನು ಇದ್ರೊಳಗಡೆ ಜೀರಿಗೆ ಹಾಕ್ಕೊಳ್ತೀನಿ ಹಾಗೆ ಮಸಾಲೆ ಎಲೆ ಮತ್ತು ಶಾಜೀರಾ ಮತ್ತು ಲವಂಗ ಸ್ವಲ್ಪ ದಾಲ್ಚಿನ್ನಿ ಹಾಗೆ ಶುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೇಕು ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈಗ ಚೆನ್ನಾಗಿ ಫ್ರೈ ಆಯ್ತಲ್ವ ಅದರೊಳಗಡೆ ಈರುಳ್ಳಿ ಹಾಕ್ಕೋಬೇಕು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ದಾ ದಪ್ಪ ಕಟ್ ಮಾಡಿಬಿಡಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಈಗ ನೋಡ್ಬೋದು ಈರುಳ್ಳಿ ಕೂಡ ಚೆನ್ನಾಗಿ ಅದರೊಳಗಡೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ತುಂಬಾ ಟೇಸ್ಟಾಗಿರುತ್ತೆ ವೀಕ್ಷಕರೇ ಇದು ಕೊಲ್ಲಾಪುರಿ ಪಾವ್ ಕೂಡ ಅಂತಾರೆ ಹಾಗೆ ನಮ್ಮ ಕಡೆ ನಾನು ಇವತ್ತು ಸೊಲಪುರ್ ಸ್ಟೈಲಲ್ಲಿ ಮಾಡಿದ್ದೀನಿ ಪಾವ್ ರೆಸಿಪಿ ನೀವು ಕೂಡ ಟ್ರೈ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಮನೇಲಿ ಮಾಡಿಕೊಂಡು ನೀವು ಕೂಡ ರುಚಿ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈಸಿಯಾಗಿದೆ ಸ್ವಲ್ಪ ಈಸಿಯಾಗಿ ಮಾಡ್ಕೊಬೋದು ಈಗ ನೋಡ್ಬೋದು ನಾನು ಚೆನ್ನಾಗಿ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಲ್ಲ ಎಣ್ಣೆ ಒಳಗಡೆ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕೆಂಪು ಆಗಿದೆ ಈಗೇನಪ್ಪ ಅಂದರೆ ಇದ್ರೊಳಗಡೆ ನನೀಗ ಮಸಾಲೆ ಖಾರದ ಪುಡಿ ಹಾಕ್ಕೊಳ್ತೀನಿ ನಮ್ಮ ಮನೇಲಿ ಕೊಟ್ಟಿರ್ತೀವಲ್ಲ ಮಸಾಲೆ ಮಸಾಲೆ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಚಮಚದಷ್ಟು ಅದರೊಳಗಡೆ ಎಲ್ಲನೇ ಕೂಡ ಇರುತ್ತೆ ದಾಲ್ಚಿನ್ನಿ ಏನಂದ್ರೆ ದಾಲ್ಚಿನ್ನಿ ಮಸಾಲೆ ಎಲ್ಲ ಕೂಡ ಮಿಕ್ಸ್ ಇರುತ್ತಲ್ಲ ಅದು ಹಾಕ್ಕೊಂಡ್ರೆ ಸಾಕು ಹಾಗೆ ಸ್ವಲ್ಪ ಕೆಂಪು ಖಾರ ಇದ್ದೀನಿ ನೋಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ನಾವು ಮಸಾಲೆ ಖಾರ ಒಳಗಡೆ ಖಾರ ಚೆನ್ನಾಗಿರುತ್ತಲ್ವ ಅದನ್ನು ಕೂಡ ಈಗ ನೀವು ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಕಲರಿಗೋಸ್ಕರ ಕೂಡ ಹಾಕೋಬೋದು ಹಾಗೆ ಸ್ವಲ್ಪ ಧನಿಯಾ ಮಸಾಲ ನಾನು ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರೊಳಗಡೆ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಏನು ರುಚಿ ಕೊಡುತ್ತೆ ಅಂದರೆ ವೀಕ್ಷಕರು ಇದಕ್ಕೆ ನಾವು ಮಸಾಲೆ ಖಾರ ಹಾಕ್ಕೊಳ್ತೀವಲ್ಲ ಅದೇ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನೋಡ್ಬೋದು ನಾವು ಮಟ್ಕೆ ಬಂದಿರೋ ಕಾಳು ಹಾಕ್ಕೊಳ್ತಾ ಇದ್ದೀವಿ ಮೊಳಕೆ ಬಂದಿರೋ ಕಾಳು ಇದು ನಮ್ಮ ಕಡೆ ಈ ರೀತಿ ಮಾ ಅಂದರೆ ಕಾಳು ಮ ಮಳಕೆ ಬಂದಿರೋ ಕಾಳು ಪ್ಯಾಕೆಟೇ ಸಿಕ್ಬಿಡುತ್ತೆ ಸ್ನೇಹಿತರೆ ಇಲ್ಲಾಂದ್ರೆ ಮನೆಯಲ್ಲಿ ಮೊಳಕೆ ಕಾಳು ಇಟ್ಕೋಬೋದು ನೆನೆ ಹಾಕಿ ಇದು ಚೆನ್ನಾಗಿ ಅದರೊಳಗಡೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅಲ್ಲಿಂದ ಒಂದು ಸ್ಪೂನ್ ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಅದು ಕಲಸ್ಕೋಬೇಕು ಈಗ ಚೆನ್ನಾಗಿ ಅದು ಎಣ್ಣೆ ಒಗಡೆ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಹಾಕಬೇಕು ಇದೇ ರೀತಿ ಚೆನ್ನಾಗಿ ಕಲಿಸ್ತಾ ಇರಿ ಎಷ್ಟು ಚೆನ್ನಾಗಿ ಸೂಪರಾಗಿ ಎಣ್ಣೆ ಇದೆ ಅಂತ ನೋಡ್ಕೋಬೋದು ಇದು ಸ್ವಲ್ಪ ಸೂಪರಾಗಿ ಮೇಲಿಂದ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ತೇಲು ಬರುತ್ತೆ ಅಲ್ಲ ಸ್ನೇಹಿತರೆ ಅದೊಂಥರ ಟೇಸ್ಟು ಸೂಪರಾಗಿ ರುಚಿ ಕೊಡುತ್ತೆ ನೋಡ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಇದರೊಳಗಡೆ ನಾನೇ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಟೊಮೊಟೊ ಮೆತ್ತಾಗಿದೆ ಅಂತ ಅಂದ್ಕೊಂಡಾಗ ಇದರೊಳಗಡೆ ನೀರು ಹಾಕೋಬೇಕು ನಿಮಗೆ ಎಷ್ಟು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಜನ ಇದ್ದರೆ ಕಡಿಮೆ ಮಾಡ್ಕೊಬೋದು ಇದೇನಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋ ಅಂಶ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ಇದೇನಿಲ್ಲಪ್ಪ ಅಂದರೆ ಸ್ವಲ್ಪ ತೆಳುವಾಗಿರುತ್ತೆ ಇರುತ್ತೆ ಅದು ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಸ್ವಲ್ಪ ತೆಳುವಾಗಿ ಇರಬೇಕು ಇದೇನು ಗಟ್ಟಿಯಾಗಿರೋದಿಲ್ಲ ಈಗ ನೋಡಿ ಈ ರೀತಿ ಇದ್ದರೆ ಸಾಕು ಇದು ಈ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಅದು ಕುದಿಯೋಕೆ ಬಿಟ್ಕೊಂಡು ಬಿಡ್ತೀನಿ ಎಷ್ಟು ಸೂಪರಾಗಿ ಕುದೀತಾ ಇರುತ್ತೆ ಅಷ್ಟು ಚೆನ್ನಾಗಿ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇದೊಂದು ಐದರಿಂದ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮೀಸಳಪ್ಪ ಗ್ರೇವಿ ರೆಡಿ ಆಯಿತು ಅಂದರೆ ಮೀಸಳಪ್ಪಿಗೆ ಬೇಕಾಗೋ ಪದಾರ್ಥ ರೆಡಿಯಾಯಿತು ಇದು ರೆಡಿಯಾದರೆ ಸಾಕು ಮೀಸಳಪ್ಪ ಯಾವ ರೀತಿ ಮಾಡಬೇಕಂತ ಅದನ್ನು ಕೂಡ ತೋರಿಸ್ತೀನಿ ನೋಡ್ಬೋದು ಚೆನ್ನಾಗಿದೆ ಕುದಿತಾ ಇದೆ ಟೊಮೊಟೊ ಕೂಡ ಮೇಲೆ ಚೆನ್ನಾಗಿ ತೇಲಿ ಬಂದಿದೆ ನೋಡಿ ಅಂದರೆ ಒಳಗಡೆ ಕಾಳು ಹಾಕೊಂಡಿದೀವಲ್ಲ ಅಲ್ಲ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕುದ್ದಿರುತ್ತೆ ಇದೊಂಥರ ನೀರೊಳಗಡೆ ಟೇಸ್ಟ್ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ಚೆನ್ನಾಗಿ ಕುದಿತಾ ಇದೆ ನೋಡಿ ಸೂಪರಾಗಿ ಕುದ್ದು ರೆಡಿ ಆಗುತ್ತೆ ಅದು ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ನೋಡಿಕೊಂಡು ಮಾಡಿಕೊಂಡು ರುಚಿ ನೋಡಿ ವೀಕ್ಷಕರೆ ಇದು ಸೂಪರಾಗಿ ಕುದ್ದು ರೆಡಿ ಆಯ್ತು ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಬನ್ನಿ ಯಾವ ರೀತಿ ಪ್ಲೇಟ್ನಲ್ಲಿ ಸಹ ಮಾಡಬೇಕಂತ ತೋರಿಸ್ತೀನಿ ಅದನ್ನು ಕೂಡ ಈಗ ನೋಡ್ಬೋದು ನಾನು ಈ ಕಡೆ ಮಿಕ್ಸರ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಮಿಕ್ಸರ್ ತೊಗೊಂಡ್ರೆ ಸಾಕು ಈಗ ಒಂದು ಪ್ಲೇಟ್ ತೊಗೊಳ್ತೀನಿ ನೋಡಿ ವೀಕ್ಷಕರೇ ಒಂದು ಪ್ಲೇಟ್ ಒಳಗಡೆ ನಾನು ಮಿಕ್ಚರ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಮಿಕ್ಚರ್ ಹಾಕೊಳ್ಳಿ ಆಮೇಲಿಂದ ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಂಡ್ರೆ ಈರುಳ್ಳಿ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಾನು ರಸಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ರಸಮ್ಮು ಅದು ಇದ್ರ ಮೇಲೆ ಹಾಕೋಬೇಕು ಕೊಲ್ಲಾಪುರಿ ಮಸಾಲ ನೋಡಿ ಕೊಲ್ಲಾಪುರಿ ಮೀಸಳೆ ಪಾವ್ ತುಂಬ ಸೂಪರಾಗಿರುತ್ತೆ ವೀಕ್ಷಕರೇ ಈ ರೀತಿ ಮೇಲಿಂದ ಹಾಕ್ಕೊಂಡು ಮತ್ತು ಈ ರೀತಿ ಪಾವ್ ಸರ್ವ್ ಮಾಡಿಕೊಂಡ್ರೆ ಸೂಪರಾಗಿ ಟೇಸ್ಟ್ ಕೊಡುವಂಥ ಮಿಸಳ ಪಾವ್ ರೆಡಿ ಆಯಿತು ಈಗ ನೋಡಿ ಸ್ವಲ್ಪ ಲಿಂಬೆ ಹಣ್ಣು ನಿಂತ್ಕೊಂಡಿದ್ದೀನಿ ಮೇಲಿಂದ ಸ್ವಲ್ಪ ಮತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಕಾಗೋದೇನಪ್ಪ ಅಂದರೆ ಪಾವ್ ಬೇಕಲ್ಲ ಈ ರೀತಿ ಪಾವು ಹಚ್ಕೊಂಡು ತಿಂದರೆ ಸೂಪರಾಗಿ ರುಚಿ ನೋಡಿ ಎಷ್ಟು ಚೆನ್ನಾಗಿ ತಿನ್ನೋದಕ್ಕೂ ಕೂಡ ತುಂಬಾ ಸೂಪರಾಗಿರುತ್ತೆ ನೋಡಿ ಈ ರೀತಿ ಪಾವು ತಗೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲರೂ ಕೂಡ ಹಚ್ಕೊಂಡು ತಿಂದರೆ ಸೂಪರಾಗಿ ಟೇಸ್ಟ್ ಕೊಡುವಂಥ ಮಹಾರಾಷ್ಟ್ರೀಯ ಮಿಸಳ ಪಾವ್ ರೆಸಿಪಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಅಂತ ಅನ್ಕೋತೀನಿ ನೀವು ವೀಕ್ಷಕರೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟ್ರೈ ಮಾಡ್ಕೊಂಡು ನೋಡಿ